ದಾವಣಗೆರೆಲಿ ಇದೇ ಸ್ಪೆಷಲ್, ಯಾವ ಊರಲ್ಲಿ ಈ ತರ ಸಿಗೋದಿಲ್ಲ, ಲೈಕ್ ಸಿಂಗಲ್ ಪೀಸ್ ಚಾಪ್ ಸಿಗುತ್ತೆ. ಒಂಥರ ಹೆಂಗೆ ಅಂದ್ರೆ ಬೆಣ್ಣೆನ ಕೈಯಲ್ಲೇ ಎತ್ಕೊಂಡು ಮತ್ತೆ ಮಜಾ ಇದೆ. ಕುಮಾರ್ ಇಲ್ಲ, ನಾವೊಂದು ರಾಜು ಮಾಡಿ 4 ವರ್ಷ ಆಯ್ತು ಹೋಟ್ಲು. ನಾನು 4 ವರ್ಷದಿಂದ ಇಲ್ಲೇ ಬಂದು ಊಟ ಮಾಡೋದು. ನಾನು ತಿನ್ಬೇಕು, ನಾನು ಇಲ್ಲಿಗೆ ಬರೋದು. ಓಪನ್ ಆದಾಗಿಂದ ಬರ್ತಾ ಇದ್ದೀನಿ. ಮುದ್ದೆ, ಚಾಪ್ಸು, ಕಬಾಬು ಅಲ್ಟಿಮೇಟ್. ರಾತ್ರಿ 10:30 ತನಕ ಕಂಟಿನ್ಯೂ ಇರುತ್ತೆ ನಮ್ದು. 12 ವರ್ಷದಿಂದ ಮನೇಲಿ ಮಾಡ್ತೀವಿ. ಅಂದ್ರೆ ಕಸ್ಟಮರ್ ಗಳಿಗೆ ಕೊಡ್ತಾ ಇದ್ರೆ ಮನೆಯಿಂದನೇ ಅಥವಾ ನಿಮ್ಮ ಮನೇಲೆ? ಇಲ್ಲ, ಮನೇಲೆ ಊಟ ಕೊಡ್ತೀವಿ. ಅಂದ್ರೆ ಬಂದವ್ರು ಯಾರು ಬಂದ್ರು ಊಟ ಕೊಡ್ತಾರೆ? ಬೇರೆ ಬೇರೆ ಕೆಲಸದಲ್ಲಿದ್ರು, ಆಮೇಲೆ ಬಂದು ಹೊರಗಡೆ ಮಾಡೋಣ ಅಂತ ಹೇಳಿ ಮಕ್ಕಳೆಲ್ಲ ಬರ್ತಾರೆ, ಅವಾಗಿಂದ ಹೊರಗಡೆ ಮಾಡ್ತೀವಿ. ಹಲೋ, ನಮಸ್ಕಾರ ಕರ್ನಾಟಕ. ಪ್ರತಿ ಸಲ ರೆಸ್ಟೋರೆಂಟ್ ಎದುರುಗಡೆ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೆ, ಬಟ್ ಇವತ್ತೊಂದು ಸ್ವಲ್ಪ ಸ್ಪೆಷಲು. ನಾನು ಎಲ್ಲಿದ್ದೀನಿ ಅಲ್ಲಿಂದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಜಾಗದ ಹೆಸರೆಲ್ಲ ಕೊನೆಗೆ ಹೇಳ್ತೀನಿ, ವಿಡಿಯೋ ಎಂಡ್ ಆಗ್ತಿರ್ಬೇಕಾದ್ರೆ. ಬಟ್ ಯಾಕೆ ಇಲ್ಲಿ ಅಂತ ಹೇಳಿದ್ರೆ, ದಾವಣಗೆರೆಗೆ ಬಂದಾಗ ಯಾವುದೇ ಥರದ ರೂಮ್ಸ್ ಇರಲಿಲ್ಲ. ಸೊ ಬಟ್ ಅದರಿಂದ ನಮ್ಮನ್ನ ಯಾವುದೇ ಥರದ ಏನೋ ಸ್ಟಾಪ್ ಆಗೋದಿಲ್ಲ, ಟೂರ್ ನಡೀತಾನೆ ಇರುತ್ತೆ. ಸೊ ನನ್ನ ಫ್ರೆಂಡ್ದು ಒಂದು ಆಫೀಸ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಅಲ್ಲೇ ಪಾಪ ನಾನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದ. ಸೊ ರೂಮ್ ಟೂರ್ ಮಾಡ್ಕೊಳ್ಳಿ ಯಾವ ಥರ ಇದೆ ಅಂತ. ಸೊ ಬ್ಲಾಗಿಂಗು ಯಾವಾಗಲೂ ತುಂಬ ಲಕ್ಸುರಿಯಾಗಿ ಲೈಫ್ ಇರುತ್ತೆ ಅಂತ ಅನ್ಕೊಂತೀರಾ, ಬಟ್ ಆ್ಯಕ್ಚುಲಿ ಅದರಿಂದ ಬಿಹೈಂಡ್ ತುಂಬಾನೇನೇನಿರುತ್ತೆ. ಇದು ಯಾವುದೇ ಥರದ ಸಿಂಪತಿಗಂತ ಅಲ್ಲ, ಬಟ್ ನಿಮ್ಗೊಂದು ಐಡಿಯಾ ಇರಲಿ ಅಂತ. ಈ ಫೀಲ್ಡಿಗೆ ಬರಬೇಕಾದ್ರೆ ಎಲ್ಲದಕ್ಕೂ ನೀವು ರೆಡಿ ಇರಬೇಕು ಅಂತ. ಸೊ ಮನೇಲಿ ಎಷ್ಟೇ ಆಯುಷಾರಾಮಲ್ಲಿ ಇದ್ರೂ ಹೊರಗಡೆ ಇದ್ದಾಗ ಈ ಥರ ಎಲ್ಲ ಆಗುತ್ತೆ. ಸೊ ತುಂಬ ಜನ ಮನೆಗೆ ಬಂದು ಉಳ್ಕೊಳ್ಳಿ ಅಂತ ಕೇಳೋದು ಇರ್ತಾರೆ, ಬಟ್ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಇವಾಗ, ಮತ್ತೆ ಕೋವಿಡ್ ಶುರುವಾಗಿದೆ. ಸೊ ಗೊತ್ತಿಲ್ಲ, ಒಂದು ಪ್ರಿಕಾಷನ್ ಮೆಜರ್ಸ್ಗೋಸ್ಕರ ನಾನು ಆ್ಯಕ್ಚುಲಿ ಮನೇಲಿ ಪ್ರಿಫರ್ ಮಾಡೋದಿಲ್ಲ, ಬಿಕಾಸ್ ಅದೊಂದು ಗಿಲ್ಟ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಆಫೀಸಲ್ಲಿ ಉಳ್ಕೊಂಡಿದ್ದೀನಿ. ಬನ್ನಿ, ರೂಮ್ ಟೂರ್ ಮಾಡ್ಕೊಳ್ಳೋಣ, ಆಮೇಲೆ ನಾನು ಎಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಇದು ಬಂದು ನನ್ನ ರೂಮ್ನ ಒಂದು ಕ್ವಿಕ್ ಟೂರು, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿತ್ತು, ಯಾವುದೇ ಥರದ ತೊಂದರೆ ಇಲ್ಲ. ಬಟ್ ಈ ಜಾಗ ಬಂದುಬಿಟ್ಟು APMC ಮಧ್ಯದಲ್ಲಿರೋದು. ಸೊ ಅದು ಒಂದು ಏನಂತಾರೆ, ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಲ್ಲೆ. ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿತ್ತು. ಸೊ ಬನ್ನಿ ಇವಾಗ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡೋದಕ್ಕೆ ಆದ್ಯ ನಾಯ್ಡು ಹೋಟೆಲ್ ಅಂತ. ಅದು ಯಾವಾಗ ಶುರು ಆಯಿತು ಎಲ್ಲದನ್ನು ಹೋಗಿ ಓನರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಟ್ರಸ್ಟ್ ಮೀ, ಒಂದು ಒಳ್ಳೆ ಮಟನ್ ಊಟ ಅಂತೂ ಪಕ್ಕ. ಎಷ್ಟು ಜನ ಕೆಪಾಸಿಟಿ ಇದೆ ಸರ್ ಇಲ್ಲಿ ಕೂರೋದಕ್ಕೆ? ಇಲ್ಲೊಂದು 30 ಮೆಂಬರ್ಸ್ಗೆ ಒನ್ ಟ್ರಿಪ್ಗೆ 30-35 ಜನ ಕುತ್ಕೊಂಡು ಒಂದೂವರೆಯಿಂದ 2.5 ತಿಂಗ ಸ್ವಲ್ಪ ರಜೆ ಇರುತ್ತೆ, 2.5 ತಿಂಗ ಒಂದು ಸ್ವಲ್ಪ ಫ್ರೀ ಇರುತ್ತೆ. ಅವಾಗಿಂದ ಏನ್ ಮಾಡ್ಬೋದು, ಪ್ರತಿ ಸೋಮವಾರ ರಜಾ ಇರುತ್ತೆ ನಮ್ದು. ಬೇರೆ ದಿವಸ ಎಲ್ಲ ಓಪನ್ ಇರುತ್ತೆ, ಬೆಳಗ್ಗೆ 12:30 ಸ್ಟಾರ್ಟ್ ಆಗುತ್ತೆ, ರಾತ್ರಿ 10:30 ಇರುತ್ತೆ ನಮ್ದು. ಯಾವ್ಯಾವ ತರ ಬಿರಿಯಾನಿ ಸಿಗುತ್ತೆ ಮೇಡಮ್? ಚಿಕನ್ ಬಿರಿಯಾನಿ ಇರುತ್ತೆ, ಮಟನ್ ಬಿರಿಯಾನಿ, ಎರಡೇ ಬಿರಿಯಾನಿ ಇರುತ್ತೆ. ಈವ್ನಿಂಗ್ ಬಿರಿಯಾನಿ ಸಿಗುತ್ತಾ? ಸಂಜೆ ಹೊತ್ತು ಬಿರಿಯಾನಿ ಇಲ್ಲ, ಎಲ್ಲ ಎರಡು ಟೈಮು ಇರುತ್ತೆ, ಕಂಟಿನ್ಯೂ ಇರುತ್ತೆ ನಮ್ದು. ಯಾವಾಗ ಖಾಲಿ ಹಾಕ್ತಿದ ಮತ್ತೆ ಫ್ರೆಶ್ ಮಾಡ್ತಾನೆ ಇರ್ತೀವಿ ಹಂಗೆ. ಓಕೆ, ಸೊ ಅಂದ್ರೆ ಬೇರೆ ಈಗ ಶಾಪ್ಸ್ ಎಲ್ಲ ಯಾವ ತರ, ಲೈಕ್ ಸಿಂಗಲ್ ಇಲ್ಲ ದಾವಣಗೆರೆಯಲ್ಲಿ ಸಿಂಗಲ್ ಪೀಸ್ ಶಾಪ್ಸ್ ಬರುತ್ತಲ್ಲ? ಹೌದು, ಸಿಂಗಲ್ ಪೀಸ್ ನಲ್ಲಿ ಶಾಪ್ಸ್ ಬರುತ್ತೆ ನಮ್ದು. ಕೈಮಾ ಇರುತ್ತೆ, ಅದು ಗ್ರೀನ್ ಕಲರ್ ಇರುತ್ತೆ. ಕೈಮಾ ಶಾಪ್ಸ್, ತಲೆ ಮಟನ್, ಮಟನ್ ಮಸಾಲಾ, ಮಟನ್ ಬಿರಿಯಾನಿ, ಮಟನ್ ಅಲ್ಲಿ ಇಷ್ಟ ಐಟಮ್ ಇರುತ್ತೆ, ಮಟನ್ ಡ್ರೈ. ಸೊ ಮಟನ್ ಜಾಸ್ತಿ ಫೇಮಸ್ ಇದೆ? ಹೌದು, ಚಿಕನ್ ಅಲ್ಲೂ ಇದೆ, ಚಿಕನ್ ಇಷ್ಟಪಡೋರು ತುಂಬಾ ಜನ. ಓಕೆ, ಹಂಗೆ ನಮಸ್ಕಾರಮ್ಮ. ನಮಸ್ಕಾರ. ಆದ್ಯ ನಾಯ್ಡು ಹೋಟೆಲ್ ಯಾವಾಗ ಶುರು ಮಾಡಿದ್ರಿ ನೀವು? ಸರ್, ಇದು ಹೊರಗಡೆ ಬಂದು ಈಗ ಒಂದು 5 ವರ್ಷ ಆಯ್ತು ಸರ್. ನಾವು ಅದಕ್ಕೆ ಮೊದಲು ಮನೆಯಲ್ಲೇ ಮಾಡ್ತಾ ಇದ್ವಿ. ಓಕೆ, ಒಂದು 10-12 ವರ್ಷ ಅಲ್ಲ ರವಿ ಆಗಿರ್ಬೋದು, 10-12 ವರ್ಷದಿಂದ ಮನೇಲಿ ಮಾಡ್ತೀವಿ. ಅಂದ್ರೆ ಕಸ್ಟಮರ್ ಗಳಿಗೆ ಕೊಡ್ತಾ ಇದ್ರೆ ಮನೆಯಿಂದನೇ ಅಥವಾ ನಿಮ್ಮ ಮನೇಲೆ? ಇಲ್ಲ, ಮನೇಲೆ ಊಟ ಕೊಡ್ತೀವಿ. ಅಂದ್ರೆ ಬಂದವ್ರು ಯಾರು ಬಂದ್ರು ಊಟ ಕೊಡ್ತಾರೆ? ಬೇರೆ ಬೇರೆ ಕೆಲಸದಲ್ಲಿದ್ರು, ಆಮೇಲೆ ಬಂದು ಹೊರಗಡೆ ಮಾಡೋಣ ಅಂತ ಹೇಳಿ ಮಕ್ಕಳೆಲ್ಲ ಬಂದಿರ್ತಾರೆ, ಅವಾಗಿಂದ ಹೊರಗಡೆ ಮಾಡ್ತೀವಿ.
ಜನ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಇದು ಹೋಟ್ಲ್ ಅಲ್ಲಿ ನೀವು ಇದೆಲ್ಲ ಮಾಡೋದು, ಅದ್ ಬಿಟ್ಟರೆ ಯಾರು ಬಂದು ನಿಮ್ಮ ಹತ್ರ ಕೇಳಿದ್ರೆ ಕ್ಯಾಟರಿಂಗು ಅಥವಾ ಲೈಕ್ 20 ಜನ ಕೆಲವಂಗೆಲ್ಲ ಕೇಳಿದ್ರೆ ಮಿನಿಮಮ್ ಮಾಡ್ಕೊಡ್ತೀರಾ? ಸೊ ಎಷ್ಟು ಜನಕ್ಕೆ ಮಿನಿಮಮ್ ಮಾಡ್ಕೊಡ್ತೀರಾ? ನಾವು ಮೊದ್ಲಿಂದಾನು ಇದನ್ನೇ ಮಾಡ್ಕೊಂಡು ಬಂದಿರೋ ಸರ್. ಅದು ಓಕೆ, ಮನೇಲಿ ಮಾಡ್ತಾ ಇದ್ದೀವಿ ಇದನ್ನ 10 ವರ್ಷದಿಂದ. ಹೌದು ಸರ್, ಹೌದು ಸರ್, ಕ್ಯಾಟರಿಂಗೇ ಮನೇಲಿ ಕೊಡ್ತಿದ್ದಿದ್ದು, ಈಗ ಅದನ್ನ ಬಿಡಬಾರ್ದು ಅಂತೇಳಿ ಕಂಟಿನ್ಯೂ ಮಾಡಿದ್ವಿ. ಓಕೆ, ಮದುವೆನೂ ತಗೋತೀರಾ ಅಥವಾ ಈಗ ಸಣ್ಣ ಪುಟ್ಟ ಕಿಟ್ಟಿ ಪಾರ್ಟಿ ಅಂತ? ಸ್ವಲ್ಪ ನಮ್ಮ ಲೆವೆಲ್ಗೆ ಎಷ್ಟು ಬೇಕೋ ಆ ಲೆವೆಲ್ಗೆ 100 ಜನ 150 ಜನರು ಸ್ವಲ್ಪ ಥರ ಮಾಡಿಕೊಡ್ತಾರೆ. ಅದರಲ್ಲೂ ನೀವು ಏನು ಐಟಮ್ ಅವ್ರು ಹೇಳಿದ್ರೆ ಆಯಿತು ಅದೆಲ್ಲ ಮಾಡಿಕೊಡ್ತಾರೆ, ಅವ್ರು ಏನು ಹೇಳ್ತಾರೋ ಅದೆಲ್ಲಾನು ಫಿಶಿಂದ ಹಿಡ್ಕೊಂಡು ಎಲ್ಲಾನು ಮಾಡ್ತಾರೆ. ಓಕೆ, ಸೊ ಡೈಲಿ ಇದು ಮಟನ್ ಎಲ್ಲ ಯಾವ ಮಟನ್ ಯೂಸ್ ಮಾಡ್ತೀರಿ ಇಲ್ಲಿ? ಮಟನ್ ಎಲ್ಲ ಒಳ್ಳೆ ಮಟನ್ನೇ ಯೂಸ್ ಮಾಡ್ತೀವಿ ಸರ್, ಫ್ರೆಶ್ ಆಗೇ ಬರುತ್ತೆ ದಿನ ದಿನ ಬೆಳಿಗ್ಗೆ ರಾಮನಗರದಲ್ಲಿಂದ ತರಿಸ್ತೀವಿ. ರಾಮನಗರದಿಂದ ಬರುತ್ತೆ? ರಾಮನಗರದಿಂದ ಬರುತ್ತೆ ಮಟನ್. ಇದು ಚಿಕನ್ ಅಂತ ನಾಟಿ ಕೋಳಿನೂ ಸಿಗುತ್ತೆ ಅಥವಾ ಬರೀ ಸ್ಕಿನ್ಲೆಸ್ ತರನ? ಇಲ್ಲ ಸರ್, ಇದೆ ಸ್ಕಿನ್ಲೆಸ್ ಸಿಗೋದು, ಬಟ್ ನಾಟಿ ಕೋಳಿ. ನಾಟಿ ಕೋಳಿ ಮಾಡೋದಿಲ್ಲ ನೀವು? ಓಕೆ ಸರಿ. ಇದು ಬಿರಿಯಾನಿ ಅಲ್ಲಿ ಆಗ್ಲೇ ನೋಡಿದಾಗ ಎಲ್ಲ ಸಣ್ಣ ಸಣ್ಣ ಪಾತ್ರೆ ಇತ್ತು, ಏನು ಕುಕ್ಕರ್ ಬೇಸ್ ಅಲ್ಲಿ ನೀವು? ಇಲ್ಲ ಸರ್, ಇಲ್ಲ. ಯಾವ ತರ ಮಾಡ್ತೀರಾ? ಪಾತ್ರೆಯಲ್ಲೇ ಮಾಡೋದು ಸರ್, ಕುಕ್ಕರ್ ನಲ್ಲಿ ಏನು ಮಾಡ್ತೀರಾ? ಅಂದ್ರೆ ಕಮ್ಮಿ ಪೋರ್ಷನ್ ಮಾಡ್ತೀರಾ? 3-4 ಕೆಜಿ ಲೆಕ್ಕದಲ್ಲಿ? ಹಾ, ಒಂದು 4 ಕೆಜಿ ಲೆಕ್ಕದಲ್ಲಿ ಮಾಡ್ಕೊಳ್ತೀವಿ, ಮತ್ತೆ ಅದು ಖಾಲಿ ಆದ್ರೆ ಮತ್ತೆ ಹಂಗೆ ಪ್ರಿಪೇರ್ ಮಾಡಿ. ಎರಡು ಚಿಕನ್ ಮಟನ್ ಎರಡು ಎರಡು ಮಾಡ್ತೀವಿ, ಎರಡು ಹಂಗೆ ಕಂಟಿನ್ಯೂಸ್ ಆಗಿ ಎರಡು ಸರ್. ಓಕೆ, ಸೊ ಫೈನಲಿ ನಮ್ಮ ಊಟ ಎಲ್ಲ ಬಂದಿದೆ. ಸರ್ ನಮಗೆ ಆ್ಯಕ್ಚುಲಿ ಈ ಜಾಗದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು. ನೆನ್ನೆ ನಾವಿಬ್ರು ಬಂದಿದ್ವಿ, ಅಂಗಡಿ ಬಂದಾಗಿತ್ತು ನಮ್ದು. ಆಲ್ಮೋಸ್ಟ್ ಎಲ್ಲ ಕಡೆ ಹಂಗೆ ಆಗುತ್ತೆ, ಸುಮಾರು ಕಡೆ ಅಂಗಡಿಗಳು ಬಂದಾಗಿರುತ್ತೆ. ಲಕ್ಕಿಲಿ ಇವತ್ತು ಓಪನ್ ಇದೆ ಅಂತ ಹೇಳಿದರು. ಸೊ ಬಂದಿದ್ದೀವಿ, ಸಿಕ್ಕಾಪಟ್ಟೆ ಆರ್ಡರ್ ಮಾಡಿದ್ದೀವಿ ಎಲ್ಲ ಐಟಮ್ಸ್ನ. ಮುದ್ದೆ ಇದೆ, ಆಮೇಲೆ ಚಪಾತಿ ಇದೆ, ಕಬಾಬ್ ಇದೆ. ಸರ್ ಊಟ ಅದು ಸ್ಟಾರ್ಟ್ ಮಾಡಬೇಕು. ಸೊ ಹೇಳಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗೆ ಇಲ್ಲಿದು? ನಾನು ಇವತ್ತು ಅತ್ತೆ ಅವರು ಮನೆಯಿಂದ ಅಡುಗೆ ಮಾಡ್ತಾ ಇದ್ದರು, ಅವಾಗಿಂದನೂ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ಇದು ಆರ್ಟಿಫಿಷಿಯಲ್ ಟೇಸ್ಟಿಂಗ್ ಪೌಡರ್ ಯಾವುದು ಯೂಸ್ ಮಾಡಲ್ಲ, ಎಲ್ಲ ಒರಿಜಿನಲ್ ಇದು ಹಾಕಿ ಮಾಡ್ತಾರೆ. ಅಂದ್ರೆ ಇವರೇ ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ 4 ಕೆಜಿ ಲೆಕ್ಕದಾಗೂ ಕೆಟ್ಟಿಂಗ್ ಎಲ್ಲ ಮಾಡಿ ಕೊಡ್ತಾ ಇದ್ರು. ಅವಾಗಿಂದನೂ ನಾನು ಒಂದು 5-6 ವರ್ಷದಿಂದನೂ ನಾನು ಊಟ ಮಾಡ್ತೇನೆ. ಊಟ ಭಾಳ ತುಂಬ ಚೆನ್ನಾಗಿದೆ. ಓಕೆ, ಈಗ ಊಟ ಮಾಡೋಣ, ಜಾಸ್ತಿ ಮಾತಾಡ್ತಾ ಇದ್ರೆ ಆಮೇಲೆ ಇದಾಗುತ್ತೆ, ಟೇಸ್ಟ್ ಮಾಡಿ ನೋಡೋಣ. ಸೊ ನೀವು ಮುದ್ದೆ ತೊಗೊಂಡಿದ್ರೆ ನಾನು ಮುದ್ದೆನೇ ತೊಗೊಂಡಿದ್ದೀನಿ. ಸೊ ನಮ್ಮ ಚಾಪ್ಸ್ ಸಿಕ್ಕಾಬಟ್ಟೆ ಲೈಕ್ ದಾವಣಗೆರೆ ಇದೇ ಸ್ಪೆಷಲು, ಯಾವ ಊರಲ್ಲಿ ಈ ಥರ ಸಿಗೋದಿಲ್ಲ. ಲೈಕ್ ಸಿಂಗಲ್ ಪೀಸ್ ಚಾಪ್ ಸಿಗುತ್ತೆ, ಬೇರೆ ಕಡೆ 4-5 ಪೀಸ್ ಕೊಡ್ತಾರೆ. ಇಲ್ಲಿ ಇವ್ರದ್ದು ಉದ್ದೇಶ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಮಟನ್ ಲಾಸ್ ಮೇಕಿಂಗ್ ಡಿಶ್ ಅಂತ ಹೇಳ್ತಾರೆ. ಯಾಕಂದರೆ 4-5 ಕೊಟ್ಟಾಗ ಏನಾಗುತ್ತೆ ಅಂದರೆ ಗ್ರಾಮ್ಸ್ ಜಾಸ್ತಿ ಬಂತು ಅಂದರೆ ಲಾಸ್ ಆಗುತ್ತೆ ಅಂತ. ಅದಕ್ಕೆ ಇಲ್ಲಿ ಎಲ್ಲರೂ ಸಿಂಗಲ್ ಪೀಸ್ನ ಪ್ರಿಫರ್ ಮಾಡ್ತಾರೆ, ಸೊ ದಟ್ ಕಮ್ಮಿ ಬಂತು ಜಾಸ್ತಿ ಬಂತು ಅನ್ನೋ ಏನೋ ಒಂದು ತಲೆನೋವು ಇರೋದಿಲ್ಲ. ನೋಡೋಣ ಯಾವ ಥರ ಇದೆ ಅಂತ. ಫಸ್ಟಿಗೆ ಜಸ್ಟ್ ಬಿಡಿಸಿ ತೋಡಿಸ್ತಾ ಇದ್ದೀನಿ ನೋಡಿ. ಇಷ್ಟು ಸಾಫ್ಟ್ ಆಗಿ ಅಂದರೆ ಲೈಕ್ ಪರ್ಫೆಕ್ಟಾಗಿ ಕುಕ್ ಆಗಿದೆ, ಏನೋ ಬೋನಿಂದ ಅಷ್ಟು ಸುಲಭವಾಗಿ ಬಿಡಿಸ್ಕೊಂಬಿಡ್ತು. ಸೊ ಮುದ್ದೆ ಮುರಿಯೋದು ಒಂದು ಆರ್ಟ್ ಥರ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಾನು ತುಂಬ ಕಡೆ ಹೇಳಿದ್ದೀನಿ ಲೈಕ್ ಒಬ್ಬೊಬ್ಬರು ಒಂದೊಂಥರ ಮುದ್ದೆ ಮುರಿತಾರಂತ. ಸೊ ನಮಗೆ ಈ ಒಂದು ಅಭ್ಯಾಸ ಲೈಕ್ ಸೊ ದಟ್ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ. ಕೆಲವರು ಹಿಂಗೆ ಒಳಗೆ ಹಾಕ್ಬಿಟ್ಟು ಹಿಂಗೆ ತೊಗೊಂತಾರೆ, ಅವ್ರಿಗೆ ಅದು ಅಭ್ಯಾಸ, ಉಗ್ರೊಳಗೆಲ್ಲ ಹೋಗ್ಬಿಡುತ್ತಾರೆ. ಬಟ್ ನಾವು ಮುರಿಯೋ ಸ್ಟೈಲಲ್ಲಿ ನೋಡಿದ್ರೆ ಏನೂ ಆಗೋದಿಲ್ಲ. ಕಮೆಂಟಲ್ಲಿ ಬೈಯೋರು ಬೈಯರ್ ಇರ್ತಾರೆ, ಬಟ್ ನಮಗೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಅನುಕೂಲ ಅಂತ ನನ್ನ ಅಭಿಪ್ರಾಯ, ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ. ಸೊ ಫಸ್ಟಿಗೆ ಒಂದು ಚಾಪ್ಸ್ ಒಟ್ಟಿಗೆ ಬೈಟ್ ಹಾಕ್ಕೊಂಡು ನೈಸ್, ಮುದ್ದೆ ಫುಲ್ ಸಾಫ್ಟ್ ಆಗಿದೆ. ಲೈಕ್ ಏನಂದ್ರೆ ಇದು ನೋಡ್ಬೋದು ನೀವೆಲ್ಲ, ಆ್ಯಕ್ಚುಲಿ ಲೈಕ್ ಏನೋ ಥರ ಹಾರ್ಡ್ ಏನೋದಿಲ್ಲ, ಮುರಿಬೇಕಾದ್ರೂ ಆಲ್ಮೋಸ್ಟ್ ಲೈಕ್ ಕುಸುಕ್ಕಂತ ಕಟ್ ಆಗೋಗ್ಬಿಡ್ತು. ತೊಳಿ ಸರ್, ನೀವು ತೊಳಿ. ತುಂಬ ಚೆನ್ನಾಗಿದೆ. ಸೊ ಒಂದು ಫುಲ್ ಮೀಟ್ನ ತಗೋಬೋಣ ಯಾವ ಥರ ಇದೆ. ಮಟನ್ ಅಂತೂ ಫುಲ್ ಜ್ಯೂಸಿ ಆಗಿದೆ, ಟೆಂಡರ್ ಆಗಿದೆ, ಪರ್ಫೆಕ್ಟ್ ಆಗಿಲ್ಲ. ಯಾಕಂದರೆ ಜಾಸ್ತಿ ಏಜ್ ಆದಂಥ ಮೀಟ್ ಅಲ್ಲ, ಕರೆಕ್ಟ್ ಆಗಿದೆ ಮೀಟು, ತುಂಬಾ ಸಾಫ್ಟ್ ಇದೆ. ನೆನ್ನೆ ಒಂದು ಕಡೆ ಟ್ರೈ ಮಾಡಿದ್ದೆ ನಾನು, ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ನಮಗೆ ಚಾಪ್ಸ್ ಹಾರ್ಡ್ ಸಿಕ್ಕಿತ್ತು, ಬಟ್ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇದರಲ್ಲಿ ಗೊತ್ತಾಗುತ್ತೆ ಲೈಕ್ ಎಷ್ಟು ಟೈಮಿನಲ್ಲ ಎಕ್ಸ್ಪೀರಿಯೆನ್ಸ್ ಮ್ಯಾಟರ್ಸ್ ಆಗುತ್ತೆ ಅಂತ. ಹೇಗಿದೆ ಸರ್ ಇದು? ಸೂಪರ್ ಇದೆ, ಸೂಪರ್. ಇದು ಮಟನ್ ಮಸಾಲ ಅಲ್ಲ? ಮಟನ್ ಮಸಾಲ, ಮಟನ್ ಸಾಫ್. ಓಕೆ, ಸೊ ಮಟನ್ ಮಸಾಲ ಅದು ಗ್ರೇವಿನ ತುಂಬ. ಓಕೆ, ಒಂಚೂರು ಮುದ್ದೆ ತಗೊಂಡು
ಗ್ರೇವಿನೂ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಕ್ರೀಮಿ ಆಗಿದೆ ಆಕ್ಚುಲಿ, ಅಷ್ಟೊಂದು ಸ್ಪೈಸಿ ಅಂತ ಅನ್ಸೋದಿಲ್ಲ. ಸೊ ಪೀಸಸ್ ನಾನು ಒಂದೆರಡು ಪೀಸ್ ತೊಗೊಂಡಿದ್ದೆ, ಇದನ್ನು ತುಂಬಾ ಸಾಫ್ಟ್ ಇದೆ, ಲೈಕ್ ಸೇಮ್ ಪಟ ಪಟ ಅಂತ ಎಲ್ಲ ಉದುರಿಸ್ಕೊಂಡು ಬಿಡುತ್ತೆ ಆಕ್ಚುಲಿ. ಒಂದು ಪೀಸ್ ನಾನು ಹಾಗೆ ತೊಡಿಸಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಪ್ರತಿಯೊಂದು ಮಟನ್ ಪೀಸ್ ಆಕ್ಚುಲಿ ತುಂಬಾ ಜ್ಯೂಸಿ ಆಗಿದೆ. ಸೊ ಮುದ್ದೆ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಇನ್ನೂ ಬೇರೆ ಬೇರೆ ಐಟಮ್ಸ್ ಇದೆ, ಅದನ್ನೆಲ್ಲ ಟೇಸ್ಟ್ ಮಾಡಿ ಕೊನೆಗೆ ಮತ್ತೆ ನೋಡೋಣ ಯಾವ ಥರ ಇದೆ ಒಂದು ಫೈನಲ್ ಆಗಿ ಇಲ್ಲಿನ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ. ಸೊ ಇದಿಷ್ಟು ಮುಗಿಸ್ಕೊಂಡು ಮತ್ತೆ ನಲ್ಲಿ ಬಿಡಬೇಕಾ ನಿಮ್ಮ ಜೊತೆ ಬರ್ತೀನಿ. ಸೊ ನಾವು ಮಟನ್ ಮಸಾಲ ಮತ್ತು ಚಿಕನ್ ಮಸಾಲನ ತಿಂದಿದ್ವಿ. ಸೊ ಸರ್ ನೀವು ಹೇಳಿ ಹೇಗಿದೆ ಚಿಕನ್ ಫ್ರೈ? ಹೇಗಿದೆ ಸರ್ ಚಿಕನ್ ಫ್ರೈ? ನಕ್ ನಕ್ಕಿಗೆ ಪೀಸಸ್ಸು ಹೆಂಗೆ ಅಂದರೆ ಸಾಫ್ಟಿ ಒಂಥರ, ಹೆಂಗೆ ಅಂದರೆ ಬೆಣ್ಣೆನ ಕೈಯಲ್ಲೇ ಎತ್ಕೊಂಡು ಇನ್ನೂ ಮಸ್ತ್ ಮಜಾ ಇದೆ. ಓಕೆ, ತುಂಬ ಚೆನ್ನಾಗಿದೆ. ಮುದ್ದೆ ಹೇಗಿದೆ? ಮುದ್ದೆ ಮಾತ್ರ ತುಂಬ ಮೆತ್ ಮೆತ್ತಗೆ ಹಿಂಗೆ ನೋಡಿ ಹಿಂಗೆ ರೌಂಡ್ ರೌಂಡ್ ಮಾಡ್ಕೊಂಡು ಬಾಯಲ್ಲಿ ಇಟ್ಕೊಂಡು ರೂಮ್ ಮನೆ ನೋಡಿದ್ರೆ ಸೀದಾ ಬೆಣ್ಣೆ ಬಾವಳ ಬಂದು ಬಿತ್ತು ದಾವಣಗೆರೆ ಅಂತ. ದಾವಣಗೆರೆ ಬಿದ್ದಾಗ ತುಂಬ ದಾವಣಗೆರೆ ಬೆಣ್ಣೆ ಥರ ಇದೆ. ಹೇಳಿ ಸರ್, ಬಿರಿಯಾನಿ ಯಾವ ಥರ ಇದೆ? ಸರ್ ನಾವು ಕುಷ್ಕ ತಿಂತಿದ್ದೀನಿ, ಕುಷ್ಕ ಸೂಪರ್ ಇದೆ, ಅದರಲ್ಲೂ ಚಿಕನ್ ಮಸಾಲ ಚಪಾತಿ ಅಂತೂ ಅಲ್ಟಿಮೇಟ್ ಇರುತ್ತೆ ಇಲ್ಲಿ. ಸುಮಾರು ಇಲ್ಲ ನಾವೊಂದು ರಾಜು ಮಾಡಿ 4 ವರ್ಷ ಆಯ್ತು ಹೋಟ್ಲು, ನಾನು 4 ವರ್ಷದಿಂದ ಇಲ್ಲೇ ಬಂದು ಊಟ ಮಾಡೋದು. ನಾನ್ ವೆಜ್ ತಿನ್ಬೇಕು, ನಾನು ಇಲ್ಲಿಗೆ ಬರೋದು. ಓಕೆ, ಸೊ ಡೈಲಿ ಬರ್ತೀರಾ ಅಥವಾ ಹಿಂಗೆ ವಾರಕ್ಕೆ ಒಂದಿನ? ವೀಕ್ಲಿ ಥ್ರೈಸ್ ಬರ್ತೀನಿ. ಥ್ರೈಸ್ ಇಲ್ಲೇ ಬಂದ್ಬಿಡಿ. ಓಕೆ, ಅಂದ್ರೆ ಡೈಲಿ ಇದನ್ನೇ ಸೇಮ್ ಮೆನ್ಯೂನಾ ಅಥವಾ ಡೈಲಿ ಚೇಂಜ್ ಮಾಡ್ತಾ ಇರ್ತೀರಾ? ಡೈಲಿ ಇದೇ ಮೆನು. ಇದೇ 4 ವರ್ಷದಿಂದ ಇದನ್ನೇ ತಿಂತಾ ಇದ್ದೀರಾ? ಹೌದು. ಇಷ್ಟೊಂದಂಗೆ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದು. ಸೊ ಕೊನೆಗೆ ಉಳ್ಕೊಂಡಿರೋದು ಕಬಾಬ್ ಮಾತ್ರ. ಸ್ವಲ್ಪ ಆಯಿಲ್ ಇದ್ದಂಗಿದೆ, ಬಟ್ ಆಗಲೇ ಸುಮಾರು ಜನ ಕಬಾಬ್ ಇಲ್ಲಿ ಇಷ್ಟ ಅಂತ ಹೇಳ್ತಾ ಇದ್ರು. ಸೊ ನಾವು ಒಂದ್ಸಲ ಟ್ರೈ ಮಾಡಿ ನೋಡೋಣ. ಪೀಸಸ್ಸು ಸ್ವಲ್ಪ ಬೋನ್ ಜಾಸ್ತಿ ಇದೆ ಅಂತ ಫೀಲ್ ಇದೆ, ಮೀಟ್ ಸ್ವಲ್ಪ ಕಮ್ಮಿ ಇದ್ದಂಗಿದೆ. ಸಣ್ಣ ಸಣ್ಣ ಕೊಡ್ದಿದ್ದಾರೆ ಹಂಗಾಗಿ. ಕರ್ಬೇವು ಹಾಕಿರೋದ್ರಿಂದ ಸ್ವಲ್ಪ ಕ್ರಂಚಿ ಆಗಿದೆ, ಟೇಸ್ಟ್ ಮಸಾಲೆ ವೈಸ್ ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ಆಯಿಲಿ ಸ್ವಲ್ಪ ಇದೆ ಆಯಿಲಿ, ಬಟ್ ಪೀಸ ಸ್ವಲ್ಪ ದೊಡ್ಡದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಯಾಕಂದ್ರೆ ಬೋನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಏನಂದ್ರೆ ತಿನ್ಬೇಕಾದ್ರೆ ನೋಡ್ಕೊಂಡು ನೋಡ್ಕೊಂಡು ತಿನ್ಬೇಕಾಗತ್ತೆ. ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ಊಟ ತುಂಬ ಚೆನ್ನಾಗಿತ್ತು. ನಾವು ಮುದ್ದೆ ಇನ್ನೂ ಸ್ವಲ್ಪ ರೈಸ್ ಆಮೇಲೆ ಹಾಕೊಂಡು ತಿಂತೀವಿ, ಬಟ್ ಆಲ್ಮೋಸ್ಟ್ ಫುಲ್ ಇದೀವಿ, ಯಾಕಂದ್ರೆ ಅಷ್ಟು ಮೀಟ್ ತಿಂದಿದ್ದೀವಿ. ದಾವಣಗೆರೆಯಲ್ಲಿದ್ದರೆ ಇದೊಂದು ಫ್ಯಾಮಿಲಿ ಡೈನಿಂಗ್ ರೆಸ್ಟೋರೆಂಟ್, ಕಾಲೇಜ್ ಹುಡುಗರು ಇರ್ಬೋದು, ವಯಸ್ಸಾದವರು ಪ್ರತಿಯೊಬ್ಬರು ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾರೆ. ಸೊ ನೀವು ಸಹ ಇನ್ನೇನು ದಾವಣಗೆರೆಗೆ ನಾ ಟ್ರಾವೆಲ್ ಮಾಡಿಕೊಂಡ್ರೆ ಇಲ್ಲಿ ಆಲ್ರೆಡಿ ತುಂಬ ಫೇಮಸ್ ಹೋಟೆಲ್ಗಳಿದೆ ಚಾಪ್ಸ್ಗೆಲ್ಲ, ಬಟ್ ಈ ಜಾಗ ತುಂಬ ಜನ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಟ್ರೈ ಮಾಡಿ ನೋಡಿ, ಯಾವಾಗ ನಿಮ್ಗೆ ಅನ್ಸುತ್ತೆ ರೆಗ್ಯುಲರಾಗಿ ಹೋಗ್ತಿರೋ ಒಂದು ಜಾಗನ ಶಿಫ್ಟ್ ಮಾಡಿಕೊಂಡಾಗ ಓಕೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿದೆ ಅಂತ. ಸೊ ಕೆಲವು ಟೈಮ್ ಏನಾಗ್ತೀವಿ ಅಂತ ಹೇಳಿದ್ರೆ ಜನ ತುಂಬ ಜನ ಮಾತಾಡ್ತೀವಿ, ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡ್ತೀವಿ, ಅದೇ ತುಂಬ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಬೇರೆಯೊಂದು ಟ್ರೈ ಮಾಡ್ತೀವಿ, ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಡಿಸ್ಟಿಕಲ್ಲಿ ಸಿಗ್ತೀನಿ, ಇನ್ನೊಂದು ಈ ಥರ ಒಳ್ಳೆ ವೀಡಿಯೋ ಬರ್ತಾ ಇರುತ್ತೆ, ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನ್ ವೆಜ್ ಊಟಗಳನ್ನ ಎಲ್ಲೇ ಇದ್ರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೀ ಯು ಇನ್ ದ ನೆಕ್ಸ್ಟ್ ಡಿಸ್ಟಿಕ್.